ಚುನಾವಣೆ ಹೊಸ್ತಿಲಲ್ಲಿ ಸಂಪುಟ ವಿಸ್ತರಣೆ ಈಗ ಸಚಿವ ಸ್ಥಾನ ನೀಡಿ ಆಗಬೇಕಿರೋದಾದ್ರೂ ಏನು ಬಿ ಎಸ್ ಯಡಿಯೂರಪ್ಪನವರ ಮಾತಿನ ಅರ್ಥವೇನು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣಾ ಕಾವು ರಂಗೇರ್ತಾ ಇದೆ ಬೂತ್ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮನೆ ಮನೆ ಮಟ್ಟದಲ್ಲಿ ರಾಜಕೀಯ ಇರ್ತಾ ಇದೆ ಆದ್ರೆ ಬಿಜೆಪಿಗರು ಇದೀಗ ಸಚಿವ ಸಂಪುಟ ವಿಸ್ತರಣೆ ಲೆಕ್ಕಾಚಾರದಲ್ಲಿ ಅವ್ರೆ ಯಾಕೆ ಬೇಕಿತ್ತೋ ಗೊತ್ತಿಲ್ಲ ಎಸ್ ವೀಕ್ಷಕರೇ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಯಾರು ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗ್ತಾರೆ ಯಾರಿಗೆ ಕೋಕ್ ಕೊಡ್ತಾರೆ ಅಥವಾ ಸಚಿವ ಸಂಪುಟ ಸೇರ್ಪಡೆನ ವಿಸ್ತರಣೆನ ಅಥವಾ ಏನ್ ಲೆಕ್ಕಾಚಾರ ಪುನರ್ರಚನೆನಾ ಕಂಪ್ಲೀಟ್ ವೀಡಿಯೋನ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಹೊಸ ವೀಕ್ಷಕರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಹಾಗೆ ನಂತರ ಅವರ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ಆ ಮೂಲಕ ರಾಜಕೀಯಕ್ಕೆ ಸಂಬಂಧಪಟ್ಟ ಎಲ್ಲ ಪಿನ್ ಟು ಪಿನ್ ಅಪ್ಡೇಟ್ ಗಳನ್ನ ನೋಡಿ ವೀಕ್ಷಕರೇ ವೀಕ್ಷಕರೇ ಇನ್ನೊಂದು ನೂರು ದಿನ ಅಷ್ಟೇ ಚುನಾವಣೆ ಆಗೋಗ್ಬಿಡುತ್ತೆ ಸರ್ಕಾರ ಯಾರು ಏನು ಬರುತ್ತೆ ರಿಸಲ್ಟು ಲೆಕ್ಕಾಚಾರ ಜೋರಾಗಿರುತ್ತೆ ಈ ನೂರು ದಿನದಲ್ಲಿ ಸಚಿವ ಸ್ಥಾನ ತಗೊಂಡು ಮಾಡೋದಾದ್ರೆ ಏನು ಸಚಿವ ಏನು ಮಾಜಿ ಸಚಿವ ಅನ್ನಿಸ್ಕೋಬೇಕಾ ಅದನ್ನು ಅನ್ನಿಸ್ಕೊಂಡ್ರೇನು ಬಿಟ್ರೇನು ಓಲಿಯಪ್ಪ ಅನ್ನಿಸ್ಕೊಳ್ಳೋದು ಅನ್ನಿಸ್ಕೋತೀವಿ ಒಂದೇ ದಿನಕ್ಕೆ ಯಾರು ಪರೋಲ್ಲ ಮಾಜಿ ಸಿ ಎಮ್ ಅನ್ನಿಸ್ಕೊಂಡ್ರೆ ಒಂದು ಸಮಾಧಾನಪ್ಪ ಒಂದು ದಿನಕ್ಕೆ ಸಿ ಎಮ್ ಆಗಿದ್ರು ಕೂಡ ಜೀವನ ಪೂರ್ತಿ ಮಾಜಿ ಸಿ ಎಮ್ ಅನ್ನೋ ಹಣೆ ಬರ ಸಿಗುತ್ತೆ ಹಣೆ ಪಟ್ಟಿ ಸಿಗುತ್ತೆ ಇಂಥದ್ರಲ್ಲಿ ಶಿವಮೊಗ್ಗದಲ್ಲಿ ಈ ವಿಷಯವನ್ನು ಮಾತಾಡಿರೋದು ಮಾಜಿ ಸಿ ಎಮ್ ಸಂಸದೀಯ ಮಂಡಳಿಯಲ್ಲಿ ಸ್ಥಾನ ಪಡೆದಿರುವಂಥ ಬಿ ಎಸ್ ಯಡಿಯೂರಪ್ಪ ಅವರು ಹೌದು ವೀಕ್ಷಕರೇ ಸೂರ್ಯ ಚಂದ್ರರು ಇರೋದು ಎಷ್ಟು ಸತ್ಯವೋ ಈ ಬಾರಿ ಬಿಜೆಪಿ ಸ್ವಂತ ಬಲದ ಮೇಲೆ ಅಧಿಕಾರವನ್ನು ಚಲಾಯಿಸೋದು ಕೂಡ ಅಷ್ಟೇ ಸತ್ಯ ಇದನ್ನ ಯಾರು ಕೂಡ ಬದಲಾಯಿಸೋಕಾಗಲ್ಲ ಕಾಂಗ್ರೆಸ್ಸಿಗರು ತಿರುಕನ ಕನಸನ್ನ ಕಾಣ್ತಿದ್ದಾರೆ ನಾನು ಮುಖ್ಯಮಂತ್ರಿ ಆಗಬೇಕು ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಬಣ ಬಡಿದಾಟ ಕಾಂಗ್ರೆಸ್ನಲ್ಲಿದೆ ಹೀಗಾಗಿ ಯಾವುದು ವರ್ಕೌಟ್ ಆಗಲ್ಲ ಈ ಸಲ ಗೆಲ್ತೀವಿ ಬಿಜೆಪಿ ಸ್ವಂತ ಬಲದ ಮೇಲೆ ಅಧಿಕಾರ ಚಲಾಯಿಸುತ್ತೆ ಅಧಿಕಾರಕ್ಕೆ ಬರುತ್ತೆ ಇನ್ನು ಎರಡೇ ಮೂರು ದಿನಗಳಲ್ಲಿ ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಹೈಕಮಾಂಡ್ನಿಂದ ದಿಢೀರ್ ಸಂದೇಶ ಬರುತ್ತೆ ಏನಕ್ಕೆ ಬೇಕು ಈಶ್ವರಪ್ಪ ಅವ್ರನ್ನ ಮತ್ತೆ ಸಚಿವರಾಗಿ ಮಾಡಬೇಕಾ ಅಲ್ಲಿ ಕೋರ್ಟು ಮತ್ತೆ ಎಲ್ಲ ಕಂಪ್ಲೀಟ್ ಡೀಟೇಲ್ ಕೇಳೈತೆ ಇಲ್ಲ ರಮೇಶ್ ಜಾರಕಿಹೊಳಿ ಅವ್ರನ್ನ ಸಚಿವರಾಗಿ ಮಾಡಬೇಕಾ ಇಲ್ಲ ಬಿ ಜೆ ಪಿಯನ್ನು ನಡಗಿಸ್ತಾ ಇರುವಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಸಚಿವರನ್ನಾಗಿ ಮಾಡಬೇಕಾ ಇಲ್ಲ ಯಾರನ್ನ ಸಚಿವರನ್ನಾಗಿ ಮಾಡಿ ಯಾರಿಗೆ ಸಚಿವ ಸ್ಥಾನವನ್ನು ಕೊಟ್ಟು ಯಾವ ಕ್ಷೇತ್ರದಲ್ಲಿ ಸಚಿವರಾಗಿ ಹೋಗಿ ಯಾವ ಉದ್ಘಾಟನೆ ಮಾಡಬೇಕು ಯಾವ ಶಂಕುಸ್ಥಾಪನೆ ಮಾಡಬೇಕು ಅಥವಾ ಸಚಿವರಾಗಿ ತಾವು ಏನು ಅನ್ನೋದನ್ನ ಯಾವಾಗ ಪ್ರೂವ್ ಮಾಡಬೇಕು ಖಂಡಿತವಾಗಲೂ ಯಾರಿಗೂ ಕೂಡ ಈಗ ಸಚಿವ ಸ್ಥಾನವನ್ನ ನೀಡಿದ್ರೆ ಸ್ವತಃ ಶಾಸಕರುಗಳಿಗೆ ಅದು ಬೇಕಾಗಿಲ್ಲ ಸದ್ಯ ಈಗ ರಾಜ್ಯದಲ್ಲಿ ಚುನಾವಣಾ ಕಾವ್ರಂಗೆ ಇರ್ತಾ ಇದೆ ಆದ್ರೆ ಬಿ ಎಸ್ ಯಡಿಯೂರಪ್ಪ ಅವರು ಮಾತ್ರ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನೋ ರೀತಿಯಲ್ಲಿ ಈಗ ಒಂದು ಮಾತುಗಳನ್ನ ಆಡಿದ್ದಾರೆ ಇನ್ನು ಎರಡು ಮೂರು ದಿನದಲ್ಲಿ ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಹೈಕಮಾಂಡ್ನಿಂದ ಆದೇಶ ಬರುತ್ತೆ ಅಂತ ವೀಕ್ಷಕರೇ ಚುನಾವಣೆ ಸಂದರ್ಭದಲ್ಲಿ ಈಗ ಸಚಿವ ಸ್ಥಾನವನ್ನ ಕೊಟ್ಟು ಯಾರನ್ನು ಓಲೈಸ್ಕೊಳ್ಬೇಕು ಈ ಲೆಕ್ಕಾಚಾರ ಏನು ಯಡಿಯೂರಪ್ಪ ಅವರು ಹೇಳಿರೋ ಮಾತು ನಿಜ ಆಗುತ್ತಾ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅನ್ನೋದನ್ನು ತಿಳಿಸಿ ಧನ್ಯವಾದಗಳು